ಬಹಳ ದೊಡ್ಡ ಪ್ರಶ್ನೆ ಏನು ಗೊತ್ತಾ, ಪಿ ರಾಜೀವ್ ಇದಾರಲ್ಲ ಪ್ರಸ್ತುತ ಕುಡಚಿ ಕ್ಷೇತ್ರದ ಶಾಸಕರು, ಬಹಳ ಒಳ್ಳೆ ಮಾತುಗಾರರು, ಜೊತೆಗೆ ಬಹಳ ಪ್ರಾಮಾಣಿಕರು ಅಂತ ಕೂಡ ಹೆಸರುವಾಸಿ. ವಿಧಾನಸೌಧದಲ್ಲಂತೂ ಅನೇಕ ಜನಪರ ವಿಚಾರಗಳನ್ನು ಅತ್ಯಂತ ಸುಸ್ಪಷ್ಟವಾಗಿ ಮಂಡಿಸುವಲ್ಲಿ ಎತ್ತಿದ ಕೈ. ಅವ್ರ ಮಾತು ಕೇಳಕ್ಕೆ ಅಂತಾನೆ ಒಂದಿಷ್ಟು ಅಭಿಮಾನಿ ವರ್ಗ ಇದೆ. ಆದರೆ ಇದೆಲ್ಲ ಮ್ಯಾಜಿಕ್ಕು, ಇದೆಲ್ಲ ಚರ್ಚೆಗಳು ಮತಗಳಾಗಿ ಕನ್ವರ್ಟ್ ಆಗಬಹುದಾ? ಬಹಳ ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಳ್ತಾ ಹೋಗೋಣ. ಫಲಿತಾಂಶ ಏನು ಹೇಳುತ್ತೆ ಅನ್ನುವುದನ್ನು ನಾವು ಈ ಕ್ಷಣದಲ್ಲಿ ಗಮನಿಸುವ ಮೂಲಕ. ಹೌದು, ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಸರ್ವೆ ಮೊದಲ ಕ್ಷೇತ್ರದ ಮತದಾನ ಅಂತ್ಯ ಆಗಿದೆ. ಬೆಳಗ್ಗೆಯಿಂದ ಸಾವಿರಾರು ಜನ ಆಸ್ ಯೂಶುವಲ್ ಯಾವ ರೀತಿ ಪ್ರತಿಕ್ರಿಯೆ ಇದೆ ಈ ನಮ್ಮ ಎಲೆಕ್ಷನ್ ಸೆಂಟರ್ಗೆ ಅಂತಂದರೆ ಫಿನಾಮಿನಲ್. ಕಳೆದ ಒಂದು ತಿಂಗಳಿಂದ ನಾವು ಲಕ್ಷ 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 ಕರೆಗಳನ್ನು ಸ್ವೀಕರಿಸಿಬಿಟ್ಟಿದ್ದೀವಿ. ನೀವು ಎವ್ರಿ ಡೇ ಆನ್ ಅನ್ ಆವರೇಜ್ 30,000 ಕರೆಗಳನ್ನು ಸ್ವೀಕರಿಸ್ತಾ ಇದ್ದೀವಿ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಇದು ಕರ್ನಾಟಕದ ಮೂಲೆ ಮೂಲೆಗೆ ಹೆಂಗೆ ತಲುಪಿದೆ ಅಂತ. ಹಾಗಾಗಿ ನಾವು ಕಾದು ನೋಡೋಣ ಕುಡಚಿ ಚುನಾವಣಾ ರಣರಂಗದಲ್ಲಿ ಗೆದ್ದು ಬರುವ ರಣಕಲಿ ಯಾರು, ಯಾರ್ಯಾರಿಗೆ ಎಷ್ಟೆಷ್ಟು ಫೋನ್ ಮೂಲಕ ಓಟ್ಗಳು ಬಂದಿದ್ದಾವೆ ಅಂತ. ಓವರ್ಆಲ್ 11,200 ಓಟ್ಗಳು ಟೋಟಲ್ ನಮಗೆ ಕರೆಗಳು ಬಂದಿದ್ದು. ಪುರುಷರು ಗಂಡಸರು 10,588 ಜನ ವೋಟ್ ಮಾಡಿದ್ರು, ಹೆಣ್ಮಕ್ಕಳು 612 ಜನ ವೋಟ್ ಮಾಡಿದ್ರು. ಯಾವ್ಯಾವ ಪಾರ್ಟಿಗೆ ವೋಟ್ ಮಾಡಿದ್ರು? ಇತರೆ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಮೊದಲು ಮಾತನಾಡುವಾಗ 688 ಓಟ್ಗಳನ್ನು ಇತರೆ ಪಕ್ಷಗಳವರು ಪಡೆದುಕೊಂಡಿದ್ದಾರೆ. ಬಿಜೆಪಿ 3,572 ಓಟ್ಗಳನ್ನು ಪಡೆದುಕೊಂಡಿದೆ. 3,384 ಗಂಡಸರು, 188 ಜನ ಹೆಣ್ಮಕ್ಕಳು ವೋಟ್ ಮಾಡಿದ್ದಾರೆ. ಜಾತ್ಯಾತೀತ ಜನತಾದಳ 96 ಓಟ್ಗಳನ್ನು ಪಡ್ಕೊಂಡಿದೆ ಟೋಟ್ಲು. ಅದರಲ್ಲಿ ಗಂಡಸರು 92 ಜನ ವೋಟ್ ಮಾಡಿದ್ರು, ಹೆಣ್ಮಕ್ಕಳು 4 ಜನ ವೋಟ್ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಪರ ಇಟ್ ಈಸ್ ಎ ಮ್ಯಾಸಿವ್ ಟ್ರೆಂಡ್, 6,844 ಮತಗಳು. ಪುರುಷರು 6,464, ಹೆಣ್ಮಕ್ಕಳು 380. ಸೊ ಓವರ್ಆಲ್ 11,200 ಓಟ್ಗಳಲ್ಲಿ ಕಾಂಗ್ರೆಸ್ ಈಸ್ ಲೀಡಿಂಗ್ ಮ್ಯಾಸಿವ್ಲಿ. ಒಟ್ಟಿನಲ್ಲಿ ಕುಡಚಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರ ಶೇಕಡ 61% ಮತಗಳು, ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡ 32% ಮತಗಳು ಚಲಾವಣೆ ಆಗಿದ್ದಾವೆ. ಜಾತ್ಯಾತೀತ ಜನತಾದಳದ ಪಕ್ಷದ ಪರ ಶೇಕಡ 1% ಮತಗಳು ದಾಖಲಾಗಿದ್ದಾವೆ. ಇತರೆ ಅಭ್ಯರ್ಥಿಗಳ ಪರ ಶೇಕಡ 6% ಮತಗಳು ದಾಖಲಾಗಿದ್ದಾವೆ. ಸೊ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಇವತ್ತಿನ ಮೊದಲ ಫಲಿತಾಂಶವನ್ನು ತಾವು ಗಮನಿಸ್ತಾ ಇದ್ದೀರಿ. ಇಟ್ ಈಸ್ ಎ ಮ್ಯಾಸಿವ್ ಲೀಡ್ ಫಾರ್ ಕಾಂಗ್ರೆಸ್ ಇನ್ ಕುಡಚಿ. ನಮಗೆ ಕರೆಗಳು ಬಂದ ಆಧಾರದಲ್ಲಿ 3,272 ಮತಗಳ ಮುನ್ನಡೆ, ಆಲ್ಮೋಸ್ಟ್ 50% ಹೆಚ್ಚು ಓಟ್ಗಳನ್ನು ಕಾಂಗ್ರೆಸ್ ಪಡೆದುಕೊಂಡಿದೆ. ರಾಜೀವ್ ಅವರಿಗೆ ಹಿನ್ನಡೆಯಾಗಿದೆ. ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ಜನಬೆಂಬಲ ಇದ್ದ ಹಾಗೆ ನಮಗೆ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ಬದಲಾವಣೆ ಆಗ್ಬೋದು, ಏನು ಬೇಕಾದರೂ ಕೂಡ ಆಗ್ಬೋದು. ಮಹೇಂದ್ರ ತಮ್ಮಣ್ಣವರಂತ ಇದ್ದಾರೆ, ಒಂದಿಷ್ಟು ರೂಟ್ ಲೆವೆಲ್ ಪಾಲಿಟಿಕ್ಸ್ನಲ್ಲಿ ಹೆಸರುವಾಸಿ ಅಂತ. ಆಮೇಲೆ ಶ್ಯಾಮ್ ಘಾಟಗೆ ಮತ್ತು ಮಹೇಂದ್ರ ಪರ ಅಂತ ಇದ್ದಾರೆ. ಅವರು ಹೆಸರುಗಳನ್ನು ಹೇಳಿ ಜನ ಮತವನ್ನು ಚಲಾವಣೆ ಮಾಡಿದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ನಿಮಗೊತ್ತು, ಪೊಲೀಸರಾಗಿದ್ದವರು ಕುಡಚಿಯವರು, ಕುಡಚಿಯ ರಾಜೀವ್ ಅವರು ಅದಾದ ನಂತರದಲ್ಲಿ ಅವರು ರಾಜಕೀಯಕ್ಕೆ ಬರಬೇಕು ಅಂತಂದರು, ಹೊಸ ಸಂಚಲನ ಮೂಡಿಸಿದರು, ಬಹಳ ಒಳ್ಳೆ ಮಾತುಗಾರ. ಆದರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಸಮಸ್ಯೆ ಆಗಬಹುದು ಸರ್ ಅನ್ನುವ ರೀತಿಯ ಚರ್ಚೆ ನಮ್ಮ ಸಮೀಕ್ಷೆ ಪ್ರಕಾರ ಬರ್ತಾ ಇದೆ. ನೀವು ಅನ್ಬೋದು, ಏ ಇಲ್ಲಪ್ಪ, ಏ ಗ್ರೌಂಡ್ ರಿಯಾಲಿಟಿ ಬೇರೆ ಇದೆ ಬಿಡಪ್ಪ, ಏ ಹಾಗಲ್ಲಪ್ಪ, ಇನ್ನು ಚುನಾವಣೆಗೆ 2 ತಿಂಗಳಿದೆಯಪ್ಪ, ಅಥವಾ ಬೇರೆ ಬೇರೆ ಏನಾದರೂ ಆಗ್ಬೋದಪ್ಪ, ಏ ಫೋನ್ ಕಾಲ್ಗಳು ಸರ್ ನಾವು ನಂಬಲ್ಲ ಸರ್, ನಾವು ಬೇರೆ ಸಮೀಕ್ಷೆ ನಂಬ್ತೀವಿ ಸರ್. ಅದೆಲ್ಲ ನಿಮಗೆ ಬಿಟ್ಟಿದ್ದು, ನಾನು ಅದ್ರ ಬಗ್ಗೆ ಯಾವುದೇ ಮಾತುಗಳನ್ನು ಆಡೋಕ್ಕೆ ಹೋಗೋದಿಲ್ಲ. ಸೊ 32% BJP ಪಡ್ಕೊಂಡದೆ, 61% ಕಾಂಗ್ರೆಸ್ ತಗೊಂಡದೆ, JDS 1% ತಗೊಂಡದೆ. ಪಾಪ 100 ಓಟ್ಗಳನ್ನು ತಗೊಳಕ್ಕಾಗಲಿಲ್ಲ ಅವರಿಗೆ ಬಂದಂಥ 11,200 ಕರೆಗಳಲ್ಲಿ. ಏನು ಮಾಡ್ತೀರಿ, ಇರಲಿ ಬಿಡಿ ಪಾಪ. ಇತರರು 6% ತಗೊಂಡಿದ್ದಾರೆ.